ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಒಂದು ಕೆ ಸಿ ಟಿಯ ಒಂದು ಮಾರ್ಸ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕುವಂತಹ ಎಜುಕೇಷನಲ್ಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ವಿಡಿಯೋಗಳು ಅಪ್ಡೇಟ್ಗಳು ದೊರಕುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ, ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಒಂದು ಕೆ ಸಿ ಟಿಯ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ಮಾರ್ಕ್ಸ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ಬಂದಿದೆ. ಓಕೆ, ಅದರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಓಕೆ, ಮಾರ್ಕ್ಸ್ ಎಂಟ್ರಿ ಅಂತ ಹೇಳಿದರೆ ಯಾರೆಲ್ಲ ಮಾರ್ಕ್ಸ್ ಎಂಟ್ರಿಯನ್ನು ಮಾಡ್ಬೋದು ಮತ್ತು ಯಾರೆಲ್ಲ ಒಂದು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಎಂಬುದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಷನ್ ಇದೆ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಸೊ ಆ ಕಾರಣಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ಓಕೆ ಸ್ನೇಹಿತರೆ, ಈಗ ಯಾರೆಲ್ಲ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಮತ್ತು ಯಾರೆಲ್ಲ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಪ್ರಸ್ತುತವಾಗಿ 2022ರಲ್ಲಿ ತಾವು ಸೆಕೆಂಡ್ ಪಿ ಯು ಸಿ ಪಾಸಾದಂತಹ ವಿದ್ಯಾರ್ಥಿಗಳು, ಪ್ರಸ್ತುತವಾಗಿ ಈಗ ಒಂದು ಕೆ ಸಿ ಟಿ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಯಾರೆಲ್ಲ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಂತ ಹೇಳಿದರೆ, ಈಗ ಈ ಹಿಂದಿನ ವರ್ಷ ಅಂತ ಹೇಳಿದರೆ ಈ ವರ್ಷ ಬಿಟ್ಟು ಹಿಂದಿನ ವರ್ಷದಲ್ಲಿ ಒಂದು ಸೆಕೆಂಡ್ ಪಿ ಯು ಸಿ ಪಾಸಾದಂತಹ ವಿದ್ಯಾರ್ಥಿಗಳು ಪ್ರಸ್ತುತ ಈ ವರ್ಷ ಕೆ ಸಿ ಟಿಯನ್ನು ಬರೀತಿರುವಂತಹ ವಿದ್ಯಾರ್ಥಿಗಳು ಹಿಂದಿನ ವರ್ಷದಲ್ಲಿ ಪಾಸಾಗಿ ಈ ವರ್ಷ ತಾವು ಕೆ ಸಿ ಇ ಟಿ ಬರಿತಾ ಇದ್ದಾರೆ ಅಂತ ಹೇಳಿದರೆ ತಾವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಬೋರ್ಡ್ನಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ತಮ್ಮ ಒಂದು ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಬಂದ ನಂತರನೂ ಕೂಡ ತಾವು ಅಪ್ಡೇಟನ್ನು ಮಾಡ್ಬೋದು. ಅದರ ಜೊತೆಗೆ ಬೇರೆ ಸ್ಟೇಟಿನ ವಿದ್ಯಾರ್ಥಿಗಳು ಅಂತ ಹೇಳಿದರೆ ತೆಲಂಗಾಣ ಇರ್ಬೋದು ಅಥವಾ ಆಂಧ್ರ ಪ್ರದೇಶದ ವಿದ್ಯಾರ್ಥಿಗಳು ತಮ್ಮ ಒಂದು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಯ ಮಾರ್ಕ್ಸ್ ಇನ್ಕ್ಲೂಡಿಂಗ್ ತಮ್ಮ ಒಂದು ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಕೂಡ ಅಲ್ಲೇ ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಷನ್ ಇದೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು.